ಆಕಾಶವಾಣಿ ಕಥಾ ಕಣಜ ಶತಮಾನದ ಸಣ್ಣ ಕಥೆಗಳ ಆಗರದಿಂದ ಆರಿಸಿದ ಅತ್ಯುತ್ತಮ ಕಥೆಗಳ ಓದು ಹಾಗೂ ವಿಮರ್ಶೆ. ಕರ್ನಾಟಕ ನಮ್ಮ ಹೆಮ್ಮೆ. ಕಥಾ ಕಣಜ. ಶ್ರೋತೃಗಳೇ ನಮಸ್ಕಾರ. ಡಾಕ್ಟರ್ ಅರವಿಂದ ಮಾಲಗತ್ತಿಯವರ ತೂತಿನ ದುಡ್ಡು ಮತ್ತು ನೀರು, ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥನದೊಂದಿಗೆ ಪ್ರಸಿದ್ಧರಾದ ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರು ಮೂಕನಿಗೆ ಬಾಯಿ ಬಂದಾಗ ಎಂಬ ಕವನ ಸಂಕಲನದಿಂದ ಕಾವ್ಯಲೋಕಕ್ಕೆ ಚಿರಪರಿಚಿತರಾದವರು. ಕಥೆಗಾರರಾಗಿ ಅವರ ಮಾತು. ತೂತಿನ ದುಡ್ಡು ಮತ್ತು ನೀರು ಅನ್ನುವ ಕಥೆಯನ್ನ ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ಬರೆದಂತಹದ್ದು. ಒಂದು ಕಥೆ ಹಾಗೆ ಹುಟ್ಟೋದಿಲ್ಲ, ಅದಕ್ಕೆ ವಾಸ್ತವದ ನೆಲೆಗಟ್ಟಿದ್ದಾಗ ಮಾತ್ರ ರೂಪವನ್ನ ಧಾರಣ ಮಾಡುತ್ತಾರೆ. ಇಲ್ಲಿ ನಾನು ವಾಸ್ತವದ ಅನುಭವಗಳ ಜೊತೆಗೆ ಕೆಲವಷ್ಟು ಸನ್ನಿವೇಶಗಳನ್ನ ಜನಪದ ಕಥಾನಕಗಳ ಸ್ಪರ್ಶದಿಂದ ರೂಪವನ್ನು ಕೊಟ್ಟಿದ್ದೇನೆ. ಆ ಕುಡಿಯುವ ನೀರಿಗೆ ನಿಷೇಧ ಹೇರಿದಾಗ ತಳ ಸಮುದಾಯದ ಜನತೆ ಎಷ್ಟು ಚಾಣಾಕ್ಷತೆಯಿಂದ ಕಳ್ಳತನದಿಂದ ನೀರನ್ನ ತರುವ ಕೆಲಸವನ್ನು ಮಾಡ್ತಾರೆ, ಅವರ ಕ್ರಿಯಾಶೀಲತೆ ಎಂಥದ್ದು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಸಮಾಜದ ವಿಧಿ ನಿಷೇಧಗಳು ಯಾವಾಗ್ಲೂ ಬದುಕಿಗೆ ಪೂರಕವಾಗಿರಬೇಕೇ ವಿನಃ ಮಾರಕವಾಗಿ ಇರಬಾರದು ಅನ್ನುವಂತಹದ್ದನ್ನ ಈ ಕಥೆ ಹೇಳುತ್ತೆ. ಮಾಲಗತ್ತಿಯವರ ಕಥೆಗಳು ಅಕ್ಷರಗಳ ವ್ಯಾಪ್ತಿಯಲ್ಲಿ ಚಿಕ್ಕದಾದರೂ ಅವುಗಳಿಂದ ದಕ್ಕುವ ಭಾವಪ್ರಾಪ್ತಿ ಮಾತ್ರ ಅಗಾಧವಾದುದು. ಹಾಗೆಯೇ ಜಾತಿ ಚರಿತ್ರೆಯ ವಿಕೃತ ಕರಾಳತೆಯನ್ನು ತಮ್ಮ ಕಥೆಯೊಳಗೆ ಕಡೆದಿಟ್ಟವರು ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರ ತೂತಿನ ದುಡ್ಡು ಮತ್ತು ನೀರು. ಕಥೆ ಕುರಿತು ವಿಮರ್ಶೆ ಮಂಡಿಸಲಿದ್ದಾರೆ ವಿಮರ್ಶಕ ಪ್ರೊಫೆಸರ್ ಎಚ್ ದಂಡಪ್ಪ. ಅರವಿಂದ ಮಾಲಗತ್ತಿಯವರು ತೂತಿನ ದುಡ್ಡು ಮತ್ತು ನೀರು ಎಂಬ ಕಥೆಯಲ್ಲಿ ಸಮಾಜದಲ್ಲಿ ಬೇರು ಬಿಟ್ಟಿರುವ ಅಸ್ಪೃಶ್ಯತೆಯ ಸ್ವರೂಪವನ್ನು ಅನಾವರಣಗೊಳಿಸಲು ಪ್ರಯತ್ನಿಸಿದ್ದಾರೆ. ಈ ಕಥೆಯಲ್ಲಿ ಮನುಷ್ಯನಿಗೆ ಬೇಕಾದ ನೀರನ್ನು ಕೇಂದ್ರವಾಗಿಸಿಕೊಂಡು ಕಥೆಯನ್ನು ಕಟ್ಟಿದ್ದಾರೆ. ನೀರು ಎಲ್ಲರಿಗೂ ಅತ್ಯಗತ್ಯ, ನೀರಿಗೆ ಮೈಲಿಗೆ ಇಲ್ಲ ಎಂದು ಹೇಳುವುದುಂಟು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೂ ಮೈಲಿಗೆ ಅಂಟಿಸಿಬಿಟ್ಟಿದ್ದಾರೆ. ಹಾಗೆಯೇ ಅಸ್ಪೃಶ್ಯತೆ ಇಂದು ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯಲ್ಲಿದೆ. ಭಾರತೀಯ ಸಮಾಜ ಏಣಿ ಶ್ರೇಣಿಯಲ್ಲಿ ಇರುವಂತಹದ್ದು. ಪಿರಮಿಡ್ಡಿನ ಸ್ವರೂಪದಲ್ಲಿರುವ ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿ ಮನುಷ್ಯ ಮನುಷ್ಯರನ್ನಾಗಿ ನೋಡದಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಕಥೆಯಲ್ಲಿ ಬರುವ ಮುದ್ದರನೂರಿನ ಯುವಕರಾದ ದುಗ್ಗ, ಸೈದಾ, ಬಾಬು, ಲಚುಮ ಮುಂತಾದವರು ಅಮಾನವೀಯವಾದ ಸಾಮಾಜಿಕ ಕಟ್ಟಳೆಗಳನ್ನು ಮುರಿಯಬೇಕೆಂದು ತೀರ್ಮಾನಿಸಿರುವವರು. ಅವರು ರಾತ್ರಿಯ ವೇಳೆ ಮೇಲು ಜಾತಿಗಳ ಬಾವಿಯನ್ನು ಮುಟ್ಟುತ್ತಾರೆ. ಬಾವಿಯಿಂದ ನೀರನ್ನು ಸೇದಿ ಮನೆಗೆ ತಂದು ಉಪಯೋಗಿಸುತ್ತಾರೆ. ಆದರೆ ಬಹಿರಂಗವಾಗಿ ಅದನ್ನು ತರದೆ ಕೆಲವು ಕಾರಣಗಳಿಗಾಗಿ ಹೆದರುತ್ತಾರೆ. ಏನೇ ಇರಲಿ, ಅವರು ಸ್ವಲ್ಪ ಮಟ್ಟಿಗೆ ಬಂಡುಕೋರರು. ಇಂತಹ ಯುವಕರಲ್ಲಿ ಒಬ್ಬನಾದ ಸೈದ ಮಠದ ಬಾವಿಯಲ್ಲಿ ನೀರು ಸೇದಿದ ಎಂಬ ಕಾರಣಕ್ಕೆ ಅವನಿಗೆ ದಂಡ ವಿಧಿಸಲು ಯತ್ನಿಸುತ್ತಾರೆ. ಕೊನೆಗೆ ಅವನ ಮೀಸೆ ತಲೆ ಬೋಳಿಸುತ್ತಾರೆ. ಮೇಲುಜಾತಿಯವರಿಗೆ ವಿಧೇಯನಾಗಿದ್ದ ಬಾಗೋಡಿ ಪರಸಪ್ಪನ ಮಗನಾಗಿದ್ದರೂ ಅವನ ಮಗನಿಗೆ ಶಿಕ್ಷೆ ಕೊಡದೆ ಬಿಡುವುದೇ ಇಲ್ಲ. ಇದು ನಮ್ಮ ಭಾರತೀಯ ಸಮಾಜದ ಸ್ವರೂಪಕ್ಕೆ ಹಿಡಿದ ಕನ್ನಡಿಯಾಗಿದೆ. ಈ ಕಥೆಯಲ್ಲಿ ಮಠದಲ್ಲಿನ ಅಜ್ಜಿ ನಮ್ಮ ಸಮಾಜದ ಪರಂಪರಾಗತ ಸ್ಥಗಿತಗೊಂಡ ಮೌಲ್ಯಗಳಿಗೆ ಸಂಕೇತವಾಗಿ ಬರುತ್ತಾಳೆ. ಹಾಗೆಯೇ ಕಥೆಯ ಪ್ರಾರಂಭದಲ್ಲಿ ಮಠದ ಬಾವಿಯಲ್ಲಿ ಬಿದ್ದಿರುವ ಸತ್ತ ಹಂದಿಯ ಪ್ರಸ್ತಾಪ ಬರುತ್ತದೆ. ಸತ್ತಿರುವ ಕೊಳಕು ಹಂದಿ ಕುಡಿಯುವ ನೀರಿನ ಬಾವಿಗೆ ಬಿದ್ದರೆ ಅದನ್ನು ಹರಿಜನನಾದ ಪರಸಪ್ಪನು ಎತ್ತಿ ಹೊರಗೆ ತಂದು ಹೂಳಿದರೂ ಅದು ಮೈಲಿಗೆಯಾಗುವುದಿಲ್ಲ. ಆದರೆ ಸೈದ ನೀರು ಸೇದಿದರೆ ಅದು ಮೈಲಿಗೆಯಾಗಿ ಬಿಡುತ್ತದೆ, ಅಪವಿತ್ರವಾಗಿ ಬಿಡುತ್ತದೆ. ನಿಜವಾಗಿಯೂ ಹಂದಿ ಬಿದ್ದರೂ ಅದು ಹಂದಿಯಲ್ಲ, ಕರಿಬಟ್ಟೆಯಲ್ಲಿ ಸುತ್ತಿದ್ದ ಹುಲ್ಲು ಎಂದು ಹೇಳಿ ಜನರನ್ನು ನಂಬಿಸುತ್ತಾರೆ, ಮನುಷ್ಯನಿಗೆ ಶಿಕ್ಷೆ ಕೊಡುತ್ತಾರೆ. ಹಂದಿ ಮತ್ತು ಅಸ್ಪೃಶ್ಯ ಇಲ್ಲಿ ಸಾಂಕೇತಿಕವಾಗಿಯೇ ಬಂದಿದೆ. ಹಂದಿ ಲಕ್ಷ್ಮಿ ಎಂಬ ಭಾವನೆ ಹಿಂದೂಗಳಲ್ಲಿದೆ, ಅಸ್ಪೃಶ್ಯ ಅದಕ್ಕಿಂತ ಕಡಿಮೆ. ಹಂದಿ ಕೊಳೆತಿದ್ದರೂ ಅಶುದ್ಧವಾದದ್ದಲ್ಲ, ಆದರೆ ಮನುಷ್ಯ ಆಯತಪ್ಪಿ ಬಿದ್ದರೂ ಅಶುದ್ಧ, ಅವನು ನಾಯಿ ಹಂದಿಗಿಂತ ಕಡಿಮೆ ಎಂದು ಭಾವಿಸುತ್ತಾರೆ. ಈ ಮೂಲಕ ಮೇಲುಜಾತಿಯ ಮನಸ್ಸುಗಳ ಸ್ವರೂಪ, ಸಾಮಾಜಿಕ ಅಸಮಾನತೆಯನ್ನು ಈ ಕಥೆ ಧ್ವನಿಸುತ್ತದೆ.
ಈ ಕಥೆಯಲ್ಲಿ ದಂಡವಾಗಿ ಕೊಡುವ ಒಂದು ತೂತಿನ ದುಡ್ಡು ಮಠದ ಹೆಬ್ಬಾಗಿಲ ಹೊಸ್ತಿಲಿಗೆ ಬಡಿಯುವುದು, ಅದು ಐತಿಹಾಸಿಕವಾಗಿ ಈಗಲೂ ಅಲ್ಲಿಯೇ ಇದೆ ಎಂದು ಹೇಳಿರುವುದು, ಸತ್ತ ಹಂದಿಯ ಅವಶೇಷ ಸಿಗುವುದು ಕಷ್ಟ ಎಂದು ಕೊನೆಯಲ್ಲಿ ಕಥೆಯನ್ನು ಮುಕ್ತಾಯಗೊಳಿಸಿರುವುದು ಸಾಂಕೇತಿಕವಾಗಿ ಬಂದಿದೆ. ಎಷ್ಟೇ ಕಾನೂನುಗಳಾದರೂ ಸುಧಾರಣೆಗಳಾದರೂ ಅಸ್ಪೃಶ್ಯತೆ ಬೇರೆ ಬೇರೆ ರೂಪಗಳಲ್ಲಿ ಉಳಿದಿದೆ ಎಂಬುದನ್ನು ಅರವಿಂದ ಮಾಲಗತ್ತಿಯವರ ಈ ಕತೆ ಸಶಕ್ತವಾಗಿ ಬಿಂಬಿಸುತ್ತದೆ. ಎಚ್ ದಂಡಪ್ಪ ಅವರಿಂದ ವಿಮರ್ಶೆ ಕೇಳಿದ್ರಲ್ಲ, ಮಾಲಗತ್ತಿಯವರ ಕಥೆಗಳು ಅಕ್ಷರಗಳ ವ್ಯಾಪ್ತಿಯಲ್ಲಿ ಚಿಕ್ಕದಾದರೂ ಅವುಗಳಿಂದ ದಕ್ಕುವ ಭಾವಪ್ರಾಪ್ತಿ ಮಾತ್ರ ಅಗಾಧವಾದುದು. ಕರ್ನಾಟಕ ನಮ್ಮ ಹೆಮ್ಮೆ, ಕಥಾ ಕಣಜ. ಶತಮಾನದ ಸಣ್ಣ ಕಥೆಗಳ ಆಗರದಿಂದ ಆರಿಸಿದ ಅತ್ಯುತ್ತಮ ಕಥೆಗಳ ಓದು ಹಾಗೂ ವಿಮರ್ಶೆ ಕೇಳಿದಿರಿ. ಪ್ರಸ್ತುತಿ ಎಚ್ ಕೆ ಸುಬ್ಬಯ್ಯ. ಕಾರ್ಯಕ್ರಮ ಸಂಯೋಜನೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.